ಸಂತ್ರಸ್ತರ ಕಣ್ಣೀರು ಆದರೂ ಸಮಸ್ಯೆ ಇಲ್ಲವಂತೆ ಸಂತ್ರಸ್ತರು ಕಣ್ಣೀರನ್ನ ಹಾಕ್ತಿದ್ದಾರೆ. ಕೇಂದ್ರದಿಂದ ಹಣ ತಡವಾಗಿ ಸಿಕ್ಕರೂ ಕೂಡ ಸಮಸ್ಯೆ ಇಲ್ಲ, ನಾವು ಕೇಂದ್ರ ಸರ್ಕಾರದ ಪರಿಹಾರಕ್ಕೆ ಕಾದು ಕುಳಿತಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ನಾಯಕರು. ಇವ್ರಿಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ಇದು ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಮಾತು. ಇಲ್ಲಿ ಸಂತ್ರಸ್ತರ ನೋವು ಇವರಿಗೆ ಅರ್ಥ ಆಗ್ತಿಲ್ಲ. ಕೇಂದ್ರದಿಂದ ಪರಿಹಾರ ತಡ ಅನ್ನೋದು ದೊಡ್ಡ ವಿಷಯ ಅಲ್ಲ, ಸಂತ್ರಸ್ತರು ಕಣ್ಣೀರನ್ನ ಹಾಕ್ತಿದ್ದಾರೆ, ಮನೆ ಮಠ ಆಸ್ತಿ ಎಲ್ಲವನ್ನ ಕೂಡ ಕಳ್ಕೊಂಡು ಗುಡಿಸಲಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿ ನಾಯಕರು ಕೊಡ್ತಿರುವಂತ ಹೇಳಿಕೆ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಖಂಡಿತ ಹೇಳ್ತಾ ಇದೀವಲ್ಲ, ಅದಕ್ಕೆ ಯಾವ್ದು ನಾವು ಕಾಯ್ತಿಲ್ಲ. ನಮಗೆ ಈಗಿರು ನಮಗೆ ಸಿಗ್ಬೇಕಾದ್ರೂ ಹಣ ನಮಗೆ ಪರಿಹಾರ ಸಿಗೋ ಸಿಕ್ಕೇ ಸಿಗುತ್ತೆ. ಹಾಗಾಗಿ ರಿಹಾಬಿಲಿಟೇಷನ್ ಕೆಲಸ ಒಂದಿನದಲ್ಲಾಗಲ್ಲ, ಎರಡು ದಿನದಲ್ಲಾಗಲ್ಲ, ಕೆಲವು ತಿಂಗಳುಗಳೇ ಆಗ್ತವೆ. ಹಾಗಾಗಿ ಬರುವಂತ ಹಣ ನಮ್ಗೆ ಸಿಕ್ಕಿದಾಗ ಯಾವಾಗ ಬೇಕಾದ್ರೂ ಸೇರಿಸ್ಕೊಳ್ಳುವಂಥದ್ದಾಗುತ್ತೆ. ಅದನ್ನು ಕಾದು ಕೂತ್ಕೊಳ್ಳುವಂಥದ್ದೇನಿಲ್ಲ. ರಿಹಾಬಿಲಿಟೇಷನ್ನು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಏನಾಗಲ್ಲ, ಕೆಲವು ತಿಂಗಳು ಇವಾಗ ಮನೆ ಕಟ್ಕೋಬೇಕು ಅಂದ್ರೆ ಕೆಲವು ತಿಂಗಳಾಗುತ್ತೆ, ರಸ್ತೆ ಆಗಬೇಕಂದ್ರೆ ಕೆಲವು ತಿಂಗಳಾಗುತ್ತೆ, ಬ್ರಿಡ್ಜ್ ಆಗಬೇಕಂದ್ರೆ ಕೆಲವು ತಿಂಗಳಾಗುತ್ತೆ. ಇಮಿಡಿಯೇಟ್ ಆಗಿ ರಿಲೀಫ್ ಕೊಡುವಂಥ ಕೆಲಸ ಏನಾಗಬೇಕಿತ್ತು, ರಿಲೀಫ್ ಕೆಲಸ ಆಗಿದೆ. ಪರ್ಮನೆಂಟ್ ರಿಹಾಬಿಲಿಟೇಷನ್ ಕೆಲಸ ಕಾಮಗಾರಿ ಆಗೋಕ್ಕೆ ಅದರದೇ ಆದಂಥ ಸಮಯ ತೊಳುತ್ತೆ. ಹಾಗಾಗಿ ನಮಗೇನು ಅದರಿಂದ ಅನಾನುಕೂಲತೆ ಏನಾಗಿಲ್ಲ. ಇವತ್ತು ನಮಗೇನು ಸಿಗಬೇಕಾಗಿರೋ ಹಣ ಸಿಗಬೇಕೇ ಹೊರತು ಮುಖ್ಯವಾಗಿ ನಮಗೆ ಸೈಜಬಲ್ ಅಮೌಂಟ್ ಸಿಗಬೇಕು, ಒಳ್ಳೆ ನೆರವು ಸಿಗಬೇಕು ಕೇಂದ್ರದಿಂದ. ಆ ನೆರವು ಒಳ್ಳೆ ಅಮೌಂಟ್ ಸಿಕ್ಕರೆ ನಮಗೆ ಇನ್ನೂ ಹೆಚ್ಚು ಸಹಾಯಕಾರಿಯಾಗಿರ್ತದೆ. ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಗಳಲ್ವಾ. ಪ್ರಕೃತಿ ವಿಕೋಪ ನಮ್ಗೆ ಹೇಳಿ ಕೇಳಿ ಬರಲ್ಲ, ಬಂದಂತ ಸಂದರ್ಭದಲ್ಲಿ ನಮ್ಗೆ ಹೆಚ್ಚಿನ ರೀತಿ ಸಹಾಯ ಆಗಲಿ ಅಂತ ಬಯಸ್ತಾ ಇದೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್. ಶಬೀರ್, ಇವರ ಮಾತುಗಳನ್ನ ಕೇಳ್ತಾ ಇದ್ರೆ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಅನಿಸ್ತಾ ಇದೆ. ಇವರೆಲ್ಲರೂ ಬೆಚ್ಚಗಿದ್ದಾರೆ, ಸಂತ್ರಸ್ತರ ನೋವು ಇವ್ರಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಚೆನ್ನಾಗಿ ಗೊತ್ತಾಗ್ತಿದೆ. ಖಂಡಿತ ಯಶೋಧ, ಕಳೆದ ಎರಡು ದಿನಗಳಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಪರಿಹಾರ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ವ್ಯಾಪಕವಾದಂತಹ ಟೀಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಿತ್ತು. ಇದೇ ಪ್ರಶ್ನೆಯನ್ನ ಡಿಸಿಎಂ ಅಶ್ವಥ್ ನಾರಾಯಣ್ ಅವ್ರ ಮುಂದೆ ಕೂಡ ಇಟ್ವಿ. ದೆಹಲಿಗೆ ಬಂದಿದ್ದೀರಿ, ಕೇಂದ್ರ ಗೃಹ ಸಚಿವರೇನಾದ್ರೂ ಭೇಟಿಯಾಗಿ ಹಣಕ್ಕೆ ಅಂದ್ರೆ ಕೇಂದ್ರ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಪರಿಹಾರ ಮೊತ್ತದ ಬಗ್ಗೆ ಏನಾದ್ರೂ ಚರ್ಚೆ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಇಟ್ವಿ. ಈ ಸಂದರ್ಭದಲ್ಲಿ ಅವರು ಆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ, ಹಾಗಾಗಿ ಅಮಿತ್ ಶಾ ಅವರನ್ನ ಭೇಟಿಯಾಗುವಂತ ಪರಿಸ್ಥಿತಿ ಇಲ್ಲ. ಜೊತೆಗೆ ಕೇಂದ್ರದಿಂದ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಹಣ ಏನ್ ಬರಬೇಕಿತ್ತು ಅದಕ್ಕಾಗಿ ನಾವು ಕಾದುಕೊಳ್ತಿಲ್ಲ. ನಾವು ಈಗಾಗಲೇ ಏನು ಕಾರ್ಯಗಳನ್ನ ಆರಂಭಿಸಿದ್ವಿ ಅವೆಲ್ಲವೂ ಕೂಡ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ ಕೂಡಲೇ ಏನು ಹಣ ಬಿಡುಗಡೆ ಮಾಡಬೇಕು ಅಂತ ಏನಿಲ್ಲ. ಈಗಾಗಲೇ ಕೇಂದ್ರದ ತಂಡ ಬಂದು ವರದಿಯನ್ನ ಕೊಟ್ಟಿರುವಂತದ್ದು, ಆ ತಂಡವನ್ನ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಹಣವನ್ನ ಬಿಡುಗಡೆ ಮಾಡುತ್ತೆ. ಹಾಗಾಗಿ ನಾವು ಅಲ್ಲಿಯವರೆಗೂ ಕೂಡ ಕಾಯ್ಲೇಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಕನಿಷ್ಠ ಪಕ್ಷ ಆರಂಭಿಕವಾಗಿ ಒಂದು 100 ಕೋಟಿ 200 ಕೋಟಿ ಆದ್ರೂ ಹಣವನ್ನ ಬಿಡುಗಡೆಗೆ ಒತ್ತಾಯಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿಲ್ಲ. ಹಣ ಕೇಂದ್ರ ಸರ್ಕಾರ ಯಾವಾಗ ಕೊಡುತ್ತೋ ಆವಾಗ ಕೊಡ್ಲಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಜೊತೆಗೆ ನಾವು ಕೇಂದ್ರ ಸರ್ಕಾರದ ಹಣಕ್ಕಾಗಿ ಕಾದುಕೊಳ್ಳುತ್ತಿಲ್ಲ, ಇದನ್ನೇ ಒಂದು ದೊಡ್ಡ ವಿಚಾರ ಮಾಡುವಂತದ್ದು ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಅಶ್ವಥ್ ನಾರಾಯಣ್ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಬೀರ್.